ನಮಸ್ತೆ ಬಂಧುಗಳೇ, ಜನರಲ್ ಟ್ರಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಬಂಧುಗಳೇ. ಸ್ನೇಹಿತರೆ, ಇವತ್ತು ನಾವು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ಎನ್ನುವಂತಹ ಒಂದು ವಿಚಾರವನ್ನು ತೆಗೆದುಕೊಂಡು FDA ಮತ್ತು SDA ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇರೋದು ಅಂಥವ್ರಿಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನೀಡುವಂತಹ ಕೆಲಸವನ್ನು ಭಾಗ 3ರಲ್ಲಿ ಮಾಡ್ತಾ ಇದ್ದೇವೆ. ಅವುಗಳಲ್ಲಿ ಸುಮಾರು 30 ಪ್ರಶ್ನೆಗಳು ಇರುತ್ತವೆ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಇಂಟರ್ಪೋಲ್ನ ಮುಂದಿನ ಅಧ್ಯಕ್ಷರಾಗಿ ಯಾರು ನೇಮಕವಾಗಲಿದ್ದಾರೆ ಅನ್ನುವಂಥದ್ದು ಮೊದಲನೆಯ ಪ್ರಶ್ನೆ. ಆಪ್ಷನ್ 4 ಆಪ್ಷನ್ಗಳಿದೆ: ಜಾಕಿ ಸೆಲೆಬಿ, ಕಿಮ್ ಜಾಂಗ್ ಯಾಂಗ್, ಪ್ರೊಕೋಪ್ ಟುಕ್, ಕೂ ಬೂನ್ ಉಹಿ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ, ಇಂಟರ್ಪೋಲ್ನ ಮುಂದಿನ ಅಧ್ಯಕ್ಷರಾಗಿ ಮುಂದೆ ನೇಮಕವಾಗ್ತಾ ಇರೋರು ಕಿಮ್ ಜಾಂಗ್ ಯಾಂಗ್ರವರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಭಾರತದ ಪ್ರಥಮ ಜಸ್ಟಿಸ್ ಸಿಟಿ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ 4 ಆಪ್ಷನ್ಗಳಿದೆ: ಪಾಟ್ನಾ, ಚೆನ್ನೈ, ಹೈದರಾಬಾದ್, ಅಮರಾವತಿ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಅಮರಾವತಿ. ಇದು ಭಾರತದ ಪ್ರಥಮ ಜಸ್ಟಿಸ್ ಸಿಟಿ ಆಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಆರೋಗ್ಯವಂತ ಮಾನವನ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ ಎ 30 ಲಕ್ಷ ಕೋಟಿ, ಎರಡನೇ ಆಪ್ಷನ್ 20 ಲಕ್ಷ ಕೋಟಿ, ಮೂರನೇ ಆಪ್ಷನ್ 25 ಲಕ್ಷ ಕೋಟಿ, ನಾಲ್ಕನೇ ಆಪ್ಷನ್ 15 ಲಕ್ಷ ಕೋಟಿ. ಇದರಲ್ಲಿ ಸರಿಯಾದ ಉತ್ತರ, ಆರೋಗ್ಯವಂತ ಮಾನವನ ದೇಹದಲ್ಲಿರುವಂತಹ ಕೆಂಪು ರಕ್ತ ಕಣಗಳ ಸಂಖ್ಯೆ 30 ಲಕ್ಷ ಕೋಟಿಗಳಾಗಿದೆ. 30 ಲಕ್ಷ ಕೋಟಿ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಟಿಬೆಟ್ನಲ್ಲಿ ಹರಿಯುವ ಯಾವ ನದಿಯನ್ನು ಸಿಂಗೆ ಕಂಬಾಜ್ ಅಥವಾ ಕಂಬಾಬ್ ಎಂದು ಕರೆಯುತ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ 4 ಆಪ್ಷನ್ಗಳಿದೆ: ಸಿಂಧೂ ನದಿ, ಗಂಗಾ, ಬ್ರಹ್ಮಪುತ್ರ, ಯಮುನಾ. ಈ 4 ನದಿಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ, ಟಿಬೆಟ್ನಲ್ಲಿ ಹರಿಯುವಂತಹ ಬ್ರಹ್ಮಪುತ್ರ ನದಿಯನ್ನು ಸಿಂಗೆ ಕಂಬಾಬ್ ಅಥವಾ ಸಿಂಗೆ ಕಂಬಾಜ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಒಣ ಹವೆ ಪಡೆಯುವ 2 ರಾಜ್ಯಗಳು ಯಾವ್ಯಾವು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ ಎ ತಮಿಳ್ನಾಡು, ಪಂಜಾಬ್, ತಮಿಳ್ನಾಡು, ಒಡಿಸ್ಸಾ, ತಮಿಳ್ನಾಡು, ಕರ್ನಾಟಕ, ಕೇರಳ, ತಮಿಳ್ನಾಡು. ಇದರಲ್ಲಿ ಸರಿಯಾದ ಉತ್ತರ, ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ ಒಣ ಹವೆಯನ್ನು ಪಡೆಯುವಂತಹ 2 ರಾಜ್ಯಗಳೆಂದರೆ ತಮಿಳ್ನಾಡು ಮತ್ತು ಒಡಿಸ್ಸಾ ರಾಜ್ಯಗಳಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಜರ್ಮನಿ ದೇಶದ ಹ್ಯಾಂಬರ್ಗ್ ನಗರ ಯಾವ ನದಿಯ ದಂಡೆಯ ಮೇಲಿದೆ ಅನ್ನುವಂಥದ್ದು ಪ್ರಶ್ನೆ. ಆ ನದಿಗಳು ಆಪ್ಷನ್ನಲ್ಲಿ ಹೇಳುವಂತಹ ನದಿಗಳು ರೈನ್, ಹಡ್ಸನ್, ನೈಲ್, ಎಲ್ಬೆ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಹೆಲ್ಬೆ. ಜರ್ಮನಿ ದೇಶದ ಹ್ಯಾಂಬರ್ಗ್ ನಗರ ಹೆಲ್ಬೆ ನದಿಯ ದಂಡೆಯ ಮೇಲಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಸರ್ಕಾರವು 0 ಸಾವು ಕಾರಿಡಾರನ್ನು ಆರಂಭಿಸಿದೆ ಅನ್ನುವಂಥದ್ದು ಪ್ರಶ್ನೆ. 4 ಉತ್ತರಗಳನ್ನು ನೋಡೋದಾದರೆ ಕರ್ನಾಟಕ ಸರ್ಕಾರ, ಕೇರಳ ಸರ್ಕಾರ, ದೆಹಲಿ ಸರ್ಕಾರ ಮತ್ತು ಪುದುಚೇರಿ ಸರ್ಕಾರ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ದೆಹಲಿ ಸರ್ಕಾರವು 0 ಸಾವು ಕಾರಿಡಾರನ್ನು ಆರಂಭ ಮಾಡಿದೆ. 2019 ರಣಜಿ ಟ್ರೋಫಿಯನ್ನು ಯಾವ ತಂಡವು ಪಡೆದುಕೊಂಡಿದೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ 4 ಆಪ್ಷನ್ಗಳನ್ನು ನಾವು ನೀಡಿದ್ದೇವೆ: ಪುದುಚೇರಿ, ಮಣಿಪುರ, ವಿದರ್ಭ, ರಾಜಸ್ಥಾನ. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ವಿದರ್ಭ 2019 ರಣಜಿ ಟ್ರೋಫಿಯನ್ನು ಪಡೆದುಕೊಂಡಿರುವಂತಹ ತಂಡವಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ವೆಸ್ಟ್ ನೈಲ್ ವೈರಸ್ ಇದು ಯಾವ ರಾಜ್ಯದಲ್ಲಿ ಸಂಭವಿಸಿತು ಅಥವಾ ಕಂಡುಬಂದಿತ್ತು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಗಳನ್ನು ನೋಡೋದಾದರೆ ಬಿಹಾರ, ಕೇರಳ, ಹರಿಯಾಣ, ಕರ್ನಾಟಕ.
ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಕೇರಳ ರಾಜ್ಯದಲ್ಲಿ ವೆಸ್ಟ್ ನೈಲ್ ಎನ್ನುವಂತಹ ವೈರಸ್ ಕಂಡುಬಂದಿತ್ತು. ನಾರ್ತ್ ಅಟ್ಲಾಂಟಿಕ್ ಆರ್ಗನೈಸೇಷನ್ ನ್ಯಾಟೋ ದ ಮುಖ್ಯಸ್ಥರಾಗಿ ನಾಮನಿರ್ದೇಶನಗೊಂಡವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಟಾಡ್ ವೋಲ್ಟರ್ಸ್, ತಿಮೋತಿ ರೇ, ಜೇಮ್ಸ್ ಎಂ ಓಮ್ಸ್, ಸ್ಟೀಫನ್ ಡಬ್ಲ್ಯೂ ವಿಲ್ಸನ್. ಈ ನಾಲ್ಕು ಜನರಲ್ಲಿ ನಾರ್ತ್ ಅಟ್ಲಾಂಟಿಕ್ ಆರ್ಗನೈಸೇಷನ್ನ ಮುಖ್ಯಸ್ಥರಾಗಿ ನಾಮನಿರ್ದೇಶನಗೊಂಡವರು ಟಾಡ್ ವೋಲ್ಡರ್ಸ್ ಅವರಾಗಿದ್ದಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 2019-20 ತೆರಿಗೆ ಮುಕ್ತ ಕೊರತೆ ಬಜೆಟನ್ನು ಯಾವ ರಾಜ್ಯವು ಪ್ರಸ್ತುತಪಡಿಸಿತು ಅನ್ನುವಂಥದ್ದು ಪ್ರಶ್ನೆ. ಇದರಲ್ಲಿ ನಾಲ್ಕು ಆಪ್ಷನ್ಗಳನ್ನು ನಾವು ನೋಡೋದಾದರೆ ಹರಿಯಾಣ, ಗುಜರಾತ್, ಸಿಕ್ಕಿಂ, ಮೇಘಾಲಯ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಮೇಘಾಲಯ ರಾಜ್ಯವು 2019-20 ತೆರಿಗೆ ಮುಕ್ತ ಕೊರತೆ ಬಜೆಟನ್ನು ಪ್ರಸ್ತುತ ಪಡಿಸ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ಸೈಲಮ್ ಮತ್ತು ಪ್ಲೋಯಮ್ಗಳು ಯಾವ ಪ್ರಕಾರದ ಅಂಗಾಂಶಗಳು? ಇದು ಸೈನ್ಸಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಆಪ್ಷನ್ಗಳನ್ನು ನೋಡೋದಾದರೆ ವರ್ಧನ ಅಂಗಾಂಶ, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ, ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಕ್ಸೈಲಮ್ ಮತ್ತು ಪ್ಲೋಯಮ್ಗಳು ಆ ಪ್ರಕಾರದವು ಆಗಿರುತ್ತವೆ ಅನ್ನುವಂಥದ್ದು. ಕ್ಸೈಲಮ್ ಮತ್ತು ಪ್ಲೋಯಮ್ಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳಾಗಿರುತ್ತವೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಸರ್ಕಾರಿಯ ಆಯೋಗವು ಯಾವ ನಡುವಿನ ಸಂಬಂಧದ ದೃಷ್ಟಿಕೋನಕ್ಕೆ ಸ್ಥಾಪಿಸಲ್ಪಟ್ಟಿತು? ಯಾವ್ಯಾವುದರ ನಡುವಿನ ದೃಷ್ಟಿಕೋನಕ್ಕೆ ಸರ್ಕಾರಿ ಆಯೋಗ ಸ್ಥಾಪನೆಯಾಯಿತು? ಅದು ಆಪ್ಷನ್ಗಳನ್ನ ನಾವು ನೋಡೋದಾದರೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ, ಶಾಸಕಾಂಗ ಮತ್ತು ಕಾರ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಕ್ಕೆ ಕುರಿತಂಥದ್ದು. ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಆಯೋಗವು ಸ್ಥಾಪನೆ ಆಯಿತು. ಮುಂದಿನ ಆ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇದನ್ನು ಬಹಳ ಸಂದರ್ಭಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಮೂಲ ರಚನೆಯ ಸಿದ್ಧಾಂತವನ್ನು ಯಾವ ಪ್ರಕರಣದಲ್ಲಿ ಪ್ರತಿಪಾದಿಸಿದೆ ಅನ್ನುವಂಥದ್ದು ಪ್ರಶ್ನೆ. ಅದರಲ್ಲಿ ನಾಲ್ಕು ಆಪ್ಷನ್ಗಳನ್ನು ನಾವು ನೋಡೋದಾದರೆ ಗೋಲಕ್ನಾಥ್ ಪ್ರಕರಣ 1967, ಕೇಶವಾನಂದ ಭಾರತಿ ಪ್ರಕರಣ 1973, ಶಂಕರ್ ಪ್ರಸಾದ್ ಪ್ರಕರಣ 1951, ಸಜ್ಜನ್ ಸಿಂಗ್ ಪ್ರಕರಣ 1967. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಕೇಶವಾನಂದ ಭಾರತಿ ಪ್ರಕರಣ 1973 ಭಾರತದ ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನದ ಮೂಲ ರಚನೆಯ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ ಶಾರದಾ ಕಾರಿಡಾರ್ಗೆ ಯಾವ ರಾಷ್ಟ್ರ ಸಮ್ಮತಿಯನ್ನು ಸೂಚಿಸಿದೆ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಗಳಲ್ಲಿ ನೋಡೋದಾದರೆ ಭೂತಾನ್, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಪಾಕಿಸ್ತಾನ ರಾಜ್ಯವು ಅಥವಾ ರಾಷ್ಟ್ರವು ಶಾರದಾ ಕಾರಿಡಾರ್ಗೆ ರಾಷ್ಟ್ರ ಸಮ್ಮತಿಯನ್ನು ಸೂಚಿಸಿದೆ ಅನ್ನುವಂಥದ್ದು. ಇತ್ತೀಚೆಗೆ ಆಯ್ಕೆಯಾಗಿರುವ ನಂದನ್ ನಿಲೇಕಣಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಗಳನ್ನು ನಾವು ನೋಡೋದಾದರೆ ಆಧಾರ್ ಕಾರ್ಡನ್ನು ಕಲ್ಪಿಸೋದಕ್ಕೆ, ಬ್ಯಾಂಕ್ಗಳ ಖಾಸಗೀಕರಣಕ್ಕೆ ಸಂಬಂಧಿಸಿದಂತೆ, ಡಿಜಿಟಲ್ ಪಾವತಿ ಹೆಚ್ಚಳ ಮತ್ತು ತಂತ್ರಜ್ಞಾನದ ಮೂಲಕ ಆರ್ಥಿಕತೆಯಲ್ಲಿ ವೃದ್ಧಿಸಲು ಏನು ಕ್ರಮ ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆ ಅಧ್ಯಯನ ನಡೆಸುವುದಕ್ಕೋಸ್ಕರ, ಮೇಲಿನ ಯಾವುದು ಅಲ್ಲ. ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು ನೀಡೋದಾದರೆ ನಂದನ್ ನಿಲೇಕಣಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಡಿಜಿಟಲ್ ಪಾವತಿ ಹೆಚ್ಚಳ ಮತ್ತು ತಂತ್ರಜ್ಞಾನದ ಮೂಲಕ ಆರ್ಥಿಕತೆಯನ್ನು ವೃದ್ಧಿಸಲು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದರ ಅಧ್ಯಯನವನ್ನು ನಡೆಸೋದಕ್ಕೋಸ್ಕರ ನಂದನ್ ನಿಲೇಕಣಿ ಸಮಿತಿ ಸಂಬಂಧಪಟ್ಟಿದೆ. ಯಾವ ದಿನವನ್ನು ವಿಶ್ವ ರಂಗಭೂಮಿ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ March 15, ಆಪ್ಷನ್ ಬಿ March 20, ಸಿ March 25, ಡಿ March 27. ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ March 27 ವಿಶ್ವ ರಂಗಭೂಮಿ ದಿನ ಎಂದು ಆಚರಣೆ ಮಾಡ್ತಾರೆ. ಗ್ರಹಾಂ ರೀಡರ್ ಅವರು ಯಾವ ಕ್ರೀಡೆಗೆ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆಯಾದರೆ,
ಅದಕ್ಕೆ ನಾಲ್ಕು ಆಪ್ಷನ್ಗಳಿದೆ, ಹಾಕಿ, ಕ್ರಿಕೆಟ್, ಕಬಡ್ಡಿ, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಹಾಕಿ ಕ್ರೀಡೆಗೆ ಗ್ರಹಾಂ ರೀಡರ್ ಅವರು ಕೋಚಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ 2019 ಆಸ್ ಇಂಡೆಕ್ಸ್ ಯಾವ ರಾಷ್ಟ್ರದಲ್ಲಿ ನಡೆಯಲಿದೆ ಅನ್ನೋಂಥದ್ದು ಆಪ್ಷನ್ನು. ಅದರಲ್ಲಿ ಆಪ್ಷನ್ ಎ ಅಮೇರಿಕಾ, ಬಿ ಭಾರತ, ಸಿ ಫ್ರಾನ್ಸ್, ಡಿ ಆಸ್ಟ್ರೇಲಿಯಾವಾಗಿದೆ. ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಭಾರತವು 2009 ಆಸ್ ಇಂಟೆಕ್ಸ್ ಅನ್ನು ನಡೆಸಲಿದೆ. ಕೆಳ ಭೂಕಕ್ಷೆಯ ಅಂತರ ಎಷ್ಟು ಅನ್ನುವಂಥದ್ದು ಪ್ರಶ್ನೆ. ಕೆಳ ಭೂಕಕ್ಷೆಯ ಅಂತರ ಆಪ್ಷನ್ ಎ 2000 ಕಿಲೋಮೀಟರ್, ಬಿ 3000 ಕಿಲೋಮೀಟರ್, ಸಿ 3500 ಕಿಲೋಮೀಟರ್, ಡಿ 4000 ಕಿಲೋಮೀಟರ್ಗಳಾಗಿದೆ. ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ 2000 ಕಿಲೋಮೀಟರ್ನಷ್ಟು ಕೆಳ ಭೂಕಕ್ಷೆಯ ಅಂತರ ಇದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ 2018 ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಥವಾ ಪಡೆದಿದೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ 4 ಆಪ್ಷನ್ಗಳಿದೆ. ಆಪ್ಷನ್ ಎ 73 ಸ್ಥಾನ, ಆಪ್ಷನ್ ಬಿ 78 ಸ್ಥಾನ, ಆಪ್ಷನ್ ಸಿ 83 ಸ್ಥಾನ, ಆಪ್ಷನ್ ಡಿ 90 ಸ್ಥಾನ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ 78 ಸ್ಥಾನ. ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ 2018 ಭಾರತವು 78 ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 2019 ಪ್ರವಾಸಿ ಭಾರತೀಯ ಸಮ್ಮಾನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅನ್ನುವಂಥದ್ದು ಪ್ರಶ್ನೆ. ಅದರಲ್ಲಿ 4 ಆಪ್ಷನ್ಗಳನ್ನು ಈಗ ನಾವು ನೋಡೋಣ. ಪ್ರತಾಪ್ ಸಿ ರೆಡ್ಡಿ, ರಮೇಶ್ ಮೆಹ್ತಾ, ರಾಜೇಂದ್ರ ಜೋಶಿ, ಕಮಲ್ ಕಾರಂತ್. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ರಾಜೇಂದ್ರ ಜೋಶಿ ಅವರಿಗೆ 2019 ಪ್ರವಾಸಿ ಭಾರತೀಯ ಸಮ್ಮಾನ ಪ್ರಶಸ್ತಿಯನ್ನು ನೀಡಲಾಯಿತು. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನ ಕಾಲಾವಧಿ ಯಾವುದು, ಯಾವ ಕಾಲಾವಧಿ ಅನ್ನುವಂಥದ್ದು. ಬಹಳಷ್ಟು ಸಂದರ್ಭಗಳಲ್ಲಿ ಈ ಕಾಲಾವಧಿಗಳು ತುಂಬ ಗೊಂದಲವನ್ನು ಉಂಟು ಮಾಡುತ್ತೆ, ಮತ್ತು ಕೆಲವೊಂದು ಪುಸ್ತಕಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಮೆನ್ಷನ್ ಆಗಿರೋದು ಕೂಡ. NCERT CBSE ಬೇರೆ ಬೇರೆ ಪುಸ್ತಕಗಳಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಇದರಲ್ಲಿ 4 ಆಪ್ಷನ್ಗಳಿದೆ. ಕ್ರಿಸ್ತಪೂರ್ವ 467, ಕ್ರಿಸ್ತಪೂರ್ವ 567, ಕ್ರಿಸ್ತಶಕ 487, ಕ್ರಿಸ್ತಶಕ 487. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಕ್ರಿಸ್ತಪೂರ್ವ 567. ಗೌತಮ ಬುದ್ಧ ಹುಟ್ಟಿದ ಪಂಗಡ ಯಾವುದು, ಗೌತಮ ಬುದ್ಧ ಯಾವ ಪಂಗಡದಲ್ಲಿ ಹುಟ್ಟಿದ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಮೆಡ್ತಾ ಪಂಗಡ, ಜ್ಞಾಂತ್ರಕ ಪಂಗಡ, ಶಾಕ್ಯ ಪಂಗಡ, ಕ್ಷತ್ರಿಯ ಆಗಿದೆ. ಈ 4 ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಗೌತಮ ಬುದ್ಧ ಶಾಕ್ಯ ಪಂಗಡದಲ್ಲಿ ಜನಿಸಿದ್ದಾನೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ ಸ್ನೇಹಿತರೆ. ಸಾರಾನಾಥ ಸ್ತಂಭ ಚಕ್ರ ಯಾವುದನ್ನು ಸೂಚಿಸುತ್ತದೆ? ಆಪ್ಷನ್ ಎ ಧರ್ಮಚಕ್ರ ಪ್ರವರ್ತನವನ್ನು, ಆಪ್ಷನ್ ಬಿ ನ್ಯಾಯಾಲಯ, ಸಿ ಕಾನೂನು, ಡಿ ತೆರಿಗೆ. ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು ನೋಡೋದಾದರೆ ಧರ್ಮಚಕ್ರ ಪ್ರವರ್ತನ ಸರಿಯಾದ ಉತ್ತರ. ಸಾರಾನಾಥ ಸ್ತಂಭ ಚಕ್ರವು ಧರ್ಮಚಕ್ರ ಪ್ರವರ್ತನವನ್ನು ಸೂಚಿಸುತ್ತದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ ಬುದ್ಧನ ಪ್ರತಿಮೆಗಳನ್ನು ಪೂಜಿಸುತ್ತಿದ್ದು ಅವು ಯಾವ ಶಿಲಾ ಪ್ರಕಾರಕ್ಕೆ ಸೇರಿದೆ ಅನ್ನುವಂಥದ್ದು ಪ್ರಶ್ನೆ. ಅವು ದ್ರಾವಿಡ ಶೈಲಿ, ವೇಷರ ಶೈಲಿ, ಗಾಂಧಾರ ಶೈಲಿ, ನಾಗರ ಶೈಲಿಗಳಾಗಿದೆ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಗಾಂಧಾರ ಶೈಲಿ ಸರಿಯಾದ ಉತ್ತರವಾಗಿದೆ. ಬುದ್ಧನ ಪ್ರತಿಮೆಗಳನ್ನು ಗಾಂಧಾರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಜಾತಕ ಕಥೆಗಳನ್ನು ಬರೆದವರು ಯಾರು ಅನ್ನುವಂಥದ್ದು ಪ್ರಶ್ನೆ. ಆಮಿತ್ರ, ಕಮಲ ಮಹರ್ಷಿ, ಪತಂಜಲಿ, ಗೌತಮ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಮಿತ್ರ ಜಾತಕ ಕಥೆಗಳನ್ನು ಬರೆದವರಾಗಿದ್ದಾರೆ. ಬುದ್ಧ ರಾಜಗೃಹಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ಅರಸ ಯಾರಾಗಿದ್ದರು ಅನ್ನುವಂಥದ್ದು ಪ್ರಶ್ನೆ. ಅದರಲ್ಲಿ ಆಪ್ಷನ್ಗಳನ್ನು ನೋಡೋದಾದರೆ ಅಜಾತಶತ್ರು, ಪ್ರಸೇನಜಿತ್, ಬಿಂದುಸಾರ, ಯಾರು ಅಲ್ಲ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಬುದ್ಧ ರಾಜಗೃಹಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ ಅರಸ ಬಿಂದುಸಾರನಾಗಿದ್ದ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ಜಾತಕ ಕಥೆಗಳು ಸುಮಾರು 500 ಇವೆ.
ಇವು ಯಾರ ಬಗ್ಗೆ ಮಾಹಿತಿ ಕೊಡುತ್ತದೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಅದು ವರ್ಧಮಾನ ಮಹಾವೀರ, ಆಪ್ಷನ್ಗಳು ಗೌತಮ ಬುದ್ಧ, ಅಶೋಕ, ಆರ್ಯಮಿತ್ರ. ಉತ್ತರವನ್ನು ನೋಡೋದಾದರೆ ಗೌತಮ ಬುದ್ಧನ ಬಗ್ಗೆ ಜಾತಕ ಕಥೆಗಳು ಮಾಹಿತಿಯನ್ನು ಕೊಡುತ್ತವೆ. ಬುದ್ಧನು ಮೊದಲು ಪ್ರವಚನ ಮಾಡಿದ ಸ್ಥಳ ಯಾವುದು? ಆಪ್ಷನ್ಗಳನ್ನು ನೋಡೋದಾದರೆ ಸಾರನಾಥದ ಜಿಂಕೆವನ, ರಾಜಗೃಹ, ವೈಶಾಲಿ ನಗರ, ಕುಶಿನಗರ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಸಾರನಾಥದ ಜಿಂಕೆವನದಲ್ಲಿ ಬುದ್ಧನು ಮೊದಲ ಪ್ರವಚನವನ್ನು ನೀಡ್ತಾನೆ. ಸ್ನೇಹಿತರೆ, 30 ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ವಿಡಿಯೋಗಳು ನಿಮಗಿಷ್ಟ ಆದರೆ, ಪ್ರಶ್ನೋತ್ತರಗಳು ನಿಮಗಿಷ್ಟ ಆದರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ, ನಮ್ಮ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾರೋಂಥವ್ರಿಗೆ ಸಹಕರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದವರೆಗೂ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.